ಅದಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ಬಹಳ ಮುಖ್ಯ ಸರ್. ಹೌದು, ಸೆಲೆಕ್ಟ್ ಮಾಡ್ತಾ ಇದ್ವಿ ಪ್ರತಿಯೊಬ್ಬರು. ಅದೇನು ಅಂದರೆ ನಾವು ಇವಾಗ ಕೆಲವೊಂದೇನಂದರೆ ಕೆಲವು ಕ್ಯಾರೆಕ್ಟರ್ಸ್ ಬಂದು ಕೆ ಜಿ ಎಫ್ ಒನ್ನಿಂದ ಕೆ ಜಿ ಎಫ್ ಟೂಗೆ ಬಂದಿದ್ದಾವೆ. ಆ ಕ್ಯಾರೆಕ್ಟರ್ಸ್ ವಾಲ್ಯೂಮ್ಸು ವಾಯ್ಸಸ್ ಹಂಗೆ ರಿಪ್ಲೇಸ್ ಮಾಡಿದ್ವಿ ಇತ್ ಹೀರೋ ಆಲ್ಸೋ. ಈಗ ವರ್ಜಿನ ಹೊಸ ಕ್ಯಾರೆಕ್ಟರ್ಗಳು ಯಾವ್ಯಾವ್ದು ಬಂತು ಕನ್ನಡದಲ್ಲಿ ಹೆಂಗಿತ್ತು ಆ ವಾಯ್ಸ್ ಕೇಳಿಸಿ ಆ ಥರ ಯಾರು ಮಾತಾಡೋಕ್ಕೆ ರೆಡಿ ಇದ್ದಾರೋ ಅಂಥವ್ರನ್ನ ಕರೆಸಿ ಇಬ್ಬರು ಮೂರನ್ನ ಕರೆಸೋದು, ಟ್ರೈ ಮಾಡೋದು, ಅವ್ರು ಸೂಟಬಲ್ ಆಗಲಿಲ್ಲ ತಿರ್ಗಿ ಇನ್ನೊಬ್ಬರನ್ನ ಕರೆಸೋ, ಹಿಂಗೆ ಟ್ರೈ ಔಟ್ ನಡೆಯೋದು. ಬಂದಾಗೆಲ್ಲ ಮಾಡೋದು ಪಿಕ್ಚರ್ ಓವರಾಲ್ ಆಗಿ ಒಂದು ಸತಿ ಏನಂದರೆ ಒಂದು ಸ್ಕೆಡ್ಯೂಲ್ ಡಬ್ಬಿಂಗ್ ಆಗಿದ ತಕ್ಷಣ ಒಂದು ಸತಿ ಪಿಕ್ಚರ್ ನೋಡ್ತಾ ಇದ್ವಿ, ಏನೇನಾಗಿತ್ತು ಅದೆಲ್ಲ. ಆವಾಗ ಏನೇನು ಕರೆಕ್ಷನ್ ಬೇಕೋ ತಿರ್ಗಿ ನೋಟ್ ಮಾಡು, ನೆಕ್ಸ್ಟ್ ಸ್ಕೆಡ್ಯೂಲ್ ಬಂದಾಗ ತಿರ್ಗಿ ಕರೆಕ್ಷನ್ ಮಾಡು, ತಿರ್ಗಿ ಅವ್ರು ಎಡಿಟಿಂಗಿಂದ ಹೊಸ ಪಿಕ್ಚರ್ ಕೊಡೋರು ಇದು ಹೊಸ ವರ್ಷನ್ ಬಂದಿದೆ ಅಂತ ಆ ವರ್ಷನ್ ಮ್ಯಾಚ್ ಮಾಡೋದು ತಿರ್ಗಿ ಆ್ಯಡ್ ಆಗಿರೋ ಡೈಲಾಗ್ಸು, ಆ ಡೈಲಾಗ್ಸ್ ಮಾರ್ಕ್ ಮಾಡ್ಕೊಂಡು ತಿರ್ಗಿ ಡಬ್ಬಿಂಗ್ ಹೋಗ್ತಾ ಇದ್ವಿ ನಾವು. ಯಶ್ ಸರ್ಗೆ ತೆಲುಗು ಯಾರು ಮಾಡಿದ್ದು ಸರ್ ಡಬ್ಬಿಂಗ್? ಯಶ್ ಅವ್ರಿಗೆ ತೆಲುಗು ವಾಸು ಮಾಡಿದ್ದು, ಅವರು ಡಬ್ಬಿಂಗ್ ಆರ್ಟಿಸ್ಟ್, ಅವರು ರೆಗ್ಯುಲರ್ ಡಬ್ಬಿಂಗ್ ಆರ್ಟಿಸ್ಟ್. ಇವಾಗ ರೆಗ್ಯುಲರ್ ಆಗಿ ಅವರು ಪುನೀತ್ ಅವ್ರು ಲಾಸ್ಟ್ ಯುವರತ್ನ ಅವರೇ ಡಬ್ಬಿಂಗ್ ಮಾಡಿದ್ದು. ಜೇಮ್ಸ್ ತೆಲುಗು ಪಿಕ್ಚರು, ತೆಲುಗು ಆಲ್ಮೋಸ್ಟ್ ಕನ್ನಡದಿಂದ ಹೀರೋಗಳಿಗೆ ಹೋದ್ರೆ ಆಲ್ಮೋಸ್ಟ್ ಅವರೇ ಮಾಡೋದು, ಇನ್ಕ್ಲೂಡಿಂಗ್ ತೆಲುಗುಲಿ ಡಬ್ ಮಾಡ್ಬೇಕಾದ್ರೆ ಧನುಷ್ ಸಿಂಬುಗೆಲ್ಲ ಅವರೇ ಮಾಡೋದಂತೆ ಕೇಳಿದ್ದೀನಿ. ಬಟ್ ಅವರು ಇಲ್ಲೇ ಬಂದು ಡಬ್ ಮಾಡೋರು ಆಲ್ಮೋಸ್ಟ್ ಎಲ್ಲರೂ, ಇಲ್ಲೇ ಯಾವ ಲ್ಯಾಂಗ್ವೇಜಸ್ಸು ಫುಟೇಜ್ ಹೊರಗಡೆ ಕೊಡಲಿಲ್ಲ, ಇನ್ಕ್ಲೂಡಿಂಗ್ ಪ್ರಕಾಶ್ ರಾಜ್ ಕೂಡ ಇಲ್ಲೇ ಬಂದು ಮಾಡಿಬಿಟ್ಟದು. ಪ್ರಕಾಶ್ ರಾಜ್ ಸರ್ ತಮಿಳು ತೆಲುಗು ಹಿಂದಿ ಸರ್, ಹಿಂದಿ ತಮಿಳು ಹಿಂದಿ ಮಲಯಾಳಂ, ಮಲಯಾಳಂ ಅಂದರೆ ಯಾರ್ಯಾರು ಸರ್ ಮಾಡಿದ್ದು ಯಾವುದಕ್ಕೆ ಹೀರೋಗಳಿಗೆ? ಹೀರೋಗಳಿಗೆ ಮಲಯಾಳಂ ಬಂದು ಅರುಣ್ ಅಂತ, ತಮಿಳು ಬಂದು ಶೇಖರ್ ಅಂತ, ಹಿಂದಿ ಬಂದು ಸಚಿನ್ ಅಂತ. ಫಸ್ಟ್ ಪಾರ್ಟಲ್ಲಿ ಮಾಡಿದವ್ರೆ ಅವರೆಲ್ಲ ಹೀರೋಗಳಿಗೆ. ಇವ್ರು ಫಸ್ಟ್ ಪಾರ್ಟ್ ಕೆ ಜಿ ಎಫ್ ಒನ್ ಮಾಡಿದಾಗ ಯಾವ್ಯಾವ ಹೀರೋಗಳು ಮಾಡಿದ್ರು ಅವ್ರಿಗೆ ವಾಯ್ಸ್ ಕೊಟ್ಟಿದ್ರು ಅದೇ ಕಂಟಿನ್ಯೂಷನ್ ಮಾಡಿದ್ವಿ, ವಾಯ್ಸ್ ವೇರಿ ಆಗಬಾರ್ದು ಅಂತ. ಬಟ್ ಟ್ರೈ ಔಟ್ ಮಾಡೋಣ ಅಂತಿದ್ವಿ, ಬಟ್ ಬೇಡ ಯಾಕೆ ಬೇಕು ರಿಸ್ಕು, ರಿಸ್ಕು ಅನ್ನೋದಕ್ಕಿಂತ ಅದು ಒಂದ್ಸತಿ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಕೂತಿದೆ, ಎಲ್ಲ ಕಡೆಯೂ ಕೂತಿದೆ, ರೀಲ್ಸಲ್ಲಿದೆ, ಟ್ವಿಟ್ರಲ್ಲಿರುತ್ತೆ, ಎಲ್ಲದರಲ್ಲಿರುತ್ತೆ, ಅದನ್ನು ಯಾಕೆ ಆಡ್ ಮಾಡಬೇಕು? ಅದು ಹಂಗೆ ಕಂಟಿನ್ಯೂಷನ್ ಮಾಡಿದ್ರೆ ಅವ್ರಿಗೂ ಒಂದು ಫೀಲ್ ಹಂಗೆ ಇರುತ್ತೆ, ಹೀರೋ ಅಂದ್ರೆ ಹಿಂಗೆ, ಅವ್ನ ವಾಯ್ಸ್ ಹಿಂಗೆ ಇತ್ತು ಅಂತ ಅವರು ಫಿಕ್ಸ್ ಆಗಿರ್ತಾರೆ ಅಂತ ಅದನ್ನೇ ಕಂಟಿನ್ಯೂ ಮಾಡಿದ್ದೀವಿ.